ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ಮೊದಲಿಗೆ ಮೇಷರಾಶಿ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ಇವತ್ತು ಹಣದ ಅವಶ್ಯಕತೆ ಬಹಳಷ್ಟು ಇರತಕ್ಕಂಥದ್ದು. ಕೆಲವೊಂದು ಕೆಲಸಗಳಿಗೆ ಬಹಳ ಅನಿವಾರ್ಯ ಆಗ್ತಕ್ಕಂಥದ್ದು ಹಣ. ಆದರೆ ಆ ಹಣಕ್ಕೆ ಕಟ್ಟು ಬಿದ್ದು ಕೆಲವೊಂದು ಸಂದರ್ಭಗಳನ್ನು ಬಹಳಷ್ಟು ಎಚ್ಚರಿಕೆಯಿಂದ ನಿಭಾಯಿಸಬೇಕಾಗುತ್ತೆ. ಕೆಲವೊಂದು ಸಂಬಂಧಗಳ ಮೇಲೆ ಗಂಭೀರವಾದಂತಹ ಪರಿಣಾಮಗಳು ಬೀರತಕ್ಕಂಥದ್ದು, ಸ್ನೇಹಿತರ ಮೇಲೆ ಕೂಡ ಕೆಲವೊಂದು ಸ್ವಲ್ಪ ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನುವಂತಹ ಒಂದು ಭಾವನೆಗಳು, ಕೆಟ್ಟ ಭಾವನೆಗಳು ಬರತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಂದು ವ್ಯಕ್ತಿಗಳ ಜೊತೆಯಲ್ಲಿ ಕಠೋರವಾಗಿ ನಡೆದುಕೊಳ್ಳಲಿಕ್ಕೆ ಹೋಗಬೇಡಿ. ಕೆಲವೊಂದು ಸಂದರ್ಭಾನುಸಾರವಾಗಿ ಕೆಲಸ ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಬಹಳಷ್ಟು ಜನ ನಿಮಗೆ ಹೇಳ್ತಾರೆ ಇವತ್ತು ಇವರು ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಯೋಗ್ಯವಾಗಿಲ್ಲ, ಇವರಿಗೆ ಸ್ವಲ್ಪ ವಯಸ್ಸಾಗಿದೆ, ಅಥವಾ ಆ ಕೆಲಸ ಇವರಿಗೆ ಸರಿಯಾಗಿ ಗೊತ್ತಿಲ್ಲ ಅನ್ನುವಂತಹ ಒಂದು ಭಾವನೆಗಳು ಜನರಲ್ಲಿ ಬರುತ್ತೆ. ಆದರೆ ಅದನ್ನೆಲ್ಲವನ್ನು ಕೂಡ ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಬಹಳ ಸಂತೋಷಕರವಾಗಿರ್ತಕ್ಕಂಥ ದಿನ ಇವತ್ತು, ಬಹಳ ಖುಷಿ ಖುಷಿಯಾಗಿರ್ತೀರಿ ಮತ್ತು ಕೆಲವೊಂದು ನಿರ್ಧಾರಗಳನ್ನು ಸಮಯೋಚಿತವಾಗಿ ತೆಗೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು. ದಾಂಪತ್ಯ ಜೀವನದಲ್ಲಿಯೂ ಕೂಡ ಉತ್ತಮವಾಗಿರತಕ್ಕಂಥ ಒಂದು ಫಲ ಪ್ರಾಪ್ತಿಯಾಗ್ತಾ ಇದೆ. ಮೇಷರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 2. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಒಂದು ಫಲವನ್ನು ನೋಡೋದಾದರೆ ಕೆಲವು ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳನ್ನು ಇವತ್ತು ಕಾರ್ಯಗತಗೊಳಿಸ್ತಕ್ಕಂತಹ ಸಾಧ್ಯತೆ ಇದೆ ಮತ್ತು ಅವು ನಿಮಗೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಲಾಭವನ್ನು ತರ್ತಕ್ಕಂಥದ್ದು ಮತ್ತು ನಿಮಗೆ ದೀರ್ಘಕಾಲಿನವರೆಗೆ ಒಂದು ಸಂತೋಷವನ್ನು ಕೊಡ್ತಕ್ಕಂತಹ ಯೋಜನೆಗಳಾಗಿರ್ತವೆ. ಇನ್ನು ಜೊತೆಗಿರ್ತಕ್ಕಂತಹ ಸ್ವಲ್ಪ ಜನಗಳ ಜೊತೆಯಲ್ಲಿ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ಎಡರು ತೊಡರುಗಳಿರುತ್ತೆ, ಅದನ್ನು ಶಾಂತವಾಗಿ ನಿಭಾಯಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಈ ಭಿನ್ನಾಭಿಪ್ರಾಯದ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ, ಇದರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಇವತ್ತು ಸ್ವಲ್ಪ ದಯಾಳುವಾಗಿರ್ತೀರಿ, ಕೆಲವೊಂದು ಪ್ರಕೃತಿಯ ಸೌಂದರ್ಯವನ್ನು ಸವಿತಕ್ಕಂಥದ್ದು, ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಭಾವನೆಗಳಲ್ಲಿ ಇರತಕ್ಕಂಥದ್ದು ಮತ್ತು ಬಹಳ ಸಂತೋಷದ ಕ್ಷಣಗಳನ್ನು ಇವತ್ತು ಅನುಭವಿಸ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಇರುಸು ಮುರುಸಿದ್ರೂ ಕೂಡ ಸ್ವಲ್ಪ ಸಮಯ ಕಳೆದಂತೆ ಸರಿ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವೃಷಭ ರಾಶಿಯವರ ಇಂದಿನ ದೃಷ್ಟಿ ಸಂಖ್ಯೆ 1. ಮುಂದಿನ ಒಂದು ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಸಾಮಾಜಿಕ ಕಾರ್ಯಗಳು ಮತ್ತು ಕೆಲವೊಂದು ಸಮಾರಂಭಗಳಲ್ಲಿ ಭಾಗವಹಿಸ್ತಕ್ಕಂತಹ ಸಾಧ್ಯತೆ ಇದೆ. ಹೊಸ ಜನಗಳ ಒಂದು ಪರಿಚಯ ಆಗ್ತಕ್ಕಂಥದ್ದು, ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು ಕೂಡ ಬಹಳಷ್ಟು ಸಂತೋಷವನ್ನು ತರತಕ್ಕಂಥದ್ದು. ಕೆಲವೊಂದು ಜನ ಬಹಳಷ್ಟು ಬಿಡುವಿಲ್ಲದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗತಕ್ಕಂತಹ ಸಾಧ್ಯತೆ ಇದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡತಕ್ಕಂತಹ ಸಾಧ್ಯತೆ ಇರುವಂಥದ್ದು. ಬಹಳ ಖುಷಿ ಖುಷಿಯಾಗಿರ್ತೀರಿ. ಹೊಸ ವ್ಯಕ್ತಿಗಳು ಇವತ್ತು ಪರಿಚಯದಿಂದ ಬಹಳ ಮನಸ್ಸಿಗೆ ಒಂದು ಸಂತೋಷ ನೆಮ್ಮದಿಯನ್ನು ತರತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿದೆ. ಇನ್ನು ಈ ಹಿರಿಯರು ಕೂಡ ಉತ್ತಮ ಲಾಭವನ್ನು ಪಡಿತಕ್ಕಂತಹ ಸ್ವಲ್ಪ ಶಕ್ತಿ ಚೈತನ್ಯ ಅನ್ನುವಂಥದ್ದು ತುಂಬಿ ತುಳುಕ್ತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಮಿಥುನ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 8. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಒಂದು ಫಲವನ್ನು ಇವತ್ತು ಗಮನಿಸೋದಾದರೆ ಸ್ವಲ್ಪ ನಿಮ್ಮ ಪ್ರೀತಿ ಪಾತ್ರರು ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಅವರಿಗೆ ಸ್ವಲ್ಪ ನಿಮ್ಮ ಅವರ ಕಷ್ಟವನ್ನು ಕೇಳತಕ್ಕಂಥ ಒಂದು ಪ್ರಯತ್ನ ಮಾಡಿ ಮತ್ತು ಆ ಕಷ್ಟ ಕೇಳುವಂಥ ಆತುರದಲ್ಲಿ ಕೆಲವೊಂದು ಭರವಸೆಗಳನ್ನು ನೀವು ನೀಡಲಿಕ್ಕೆ ಹೋಗಬೇಡಿ. ಆದರೆ ಆ ಒಂದು ಸಂದರ್ಭಕ್ಕೆ ನೀವು ಭರವಸೆಗಳನ್ನು ನೀಡಿದ್ದೇ ಆದರೆ ಬರುವಂಥ ದಿನಗಳಲ್ಲಿ ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ನಿಮ್ಮ ಕೈಯಿಂದ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಶಕ್ತಾನುಸಾರವಾದಂತಹ ಒಂದು ಅವರಿಗೆ ಸಮಾಧಾನವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಏನಾಗುತ್ತೆ ಇವತ್ತು ಇದ್ದಕ್ಕಿದ್ದಂತೆ ಸ್ವಲ್ಪ ಕೆಲವೊಂದು ಜನ ಸ್ವಲ್ಪ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು ಕೆಲವೊಂದು ಯಾವ ರೀತಿ ನಡೀತಾ ಇದೆ ಅನ್ನುವಂಥ ಪರಿಶೀಲನೆಗಳು ನಡೀತಕ್ಕಂಥ ಸಾಧ್ಯತೆ ಇದೆ. ಅದನ್ನೆಲ್ಲವೂ ಕೂಡ ನೀವು ಧೈರ್ಯವಾಗಿ ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದು, ಅದರ ಹೊರತಾಗಿಯೂ ಕೂಡ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಸ್ವಲ್ಪ ಗಡಿಬಿಡಿ ನಿರ್ಧಾರಗಳನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಕರ್ಕಟ ರಾಶಿಯವರಿಗೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಒಂದು ಫಲ ಸಿಗ್ತಾ ಇದೆ. ಕಟಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಒಂದು ಫಲವನ್ನು ನೋಡೋದಾದರೆ
ಸ್ವಲ್ಪ ಕುಟುಂಬದಲ್ಲಿ ಕೆಲವು ಸ್ತ್ರೀ ಸದಸ್ಯರಿಂದ, ಪುರುಷರಿಗೆ ಸ್ತ್ರೀ ಸದಸ್ಯರಿಂದ, ಸ್ತ್ರೀಯರಿಗೆ ಪುರುಷರಿಂದ ಕೆಲವೊಂದು ಸ್ವಲ್ಪ ಆರೋಗ್ಯ ಸ್ವಲ್ಪ ಸಂಬಂಧಿತವಾಗಿರತಕ್ಕಂಥ ಚಿಂತೆಗೆ ಕಾರಣ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸ್ವಲ್ಪ ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಕೂಡ ಕೆಲವೊಂದು ಜನ ಉಡುಗೊರೆಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಹೊಸ ಯೋಜನೆಗಳು ಮತ್ತು ವಿಚಾರಗಳನ್ನು ಇವತ್ತು ಕಾರ್ಯರೂಪ ತರಲಿಕ್ಕೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಉಪಯುಕ್ತವಾಗಿರುವಂಥ ದಿನ ಅಂತ ಹೇಳ್ಬೋದು. ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಸ್ವಲ್ಪ ನಿಮ್ಮ ಸಮಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಇವತ್ತು ಸ್ವಲ್ಪ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಮತ್ತು ಆರೋಗ್ಯದ ಮೇಲೂ ಕೂಡ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ಜನ ಸ್ವಲ್ಪ ಈ ಹಠದಿಂದ, ಕೆಲವೊಂದು ಸಂಘರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥದ್ರಿಂದ ಆರೋಗ್ಯದ ಮೇಲೆ ಸ್ವಲ್ಪ ಕಷ್ಟ ತೊಂದರೆ ಆಗಬಹುದು. ಸ್ವಲ್ಪ ಅತಿ ಆಯಾಸ ಒತ್ತಡ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದು. ಇನ್ನು ಕೆಲವೊಂದು ಜನರಿಗೆ ಕೆಲವೊಂದು ಸಾಲಗಾರರದ್ದು ಸ್ವಲ್ಪ ಚಿಂತೆ ಆಗ್ಬೋದು. ಕೆಲವೊಂದು ಜನರು ಸ್ವಲ್ಪ ಹಣಕಾಸಿನ ಲೇವಾದೇವಿ ಮಾಡಲಿಕ್ಕೆ ಕೂಡ ಇವತ್ತು ಉತ್ತಮವಾಗಿರತಕ್ಕಂಥ ದಿನ ಆಗಿದೆ. ಒಳ್ಳೆಯದಾಗಲಿ. ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ ಕೆಲವೊಂದು ಸ್ವಲ್ಪ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರ್ತದೆ ಮತ್ತು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ನಿಧಾನವಾಗಿ ಆಗುತ್ತೆ, ಆದರೆ ಆ ನಿಧಾನವಾಗಿರ್ತಕ್ಕಂಥ ಕೆಲಸ ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ಜಾಗರೂಕರಾಗಿ ಮಾಡತಕ್ಕಂಥದ್ದು ಸ್ವಲ್ಪ ಅದ್ಭುತವಾದಂಥ ಒಂದು ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಮೇಲಾಧಿಕಾರಿಗಳಿಂದನೂ ಕೂಡ ನಿಮಗೆ ಅತ್ಯಂತ ಒಂದು ಸ್ವಲ್ಪ ಒಳ್ಳೆಯ ಅಭಿಪ್ರಾಯಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ಸ್ವಲ್ಪ ನೀವು ಆಗಾಗ್ಗೆ ಯೋಚಿಸುವಂತಹ ಕೆಲಸದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಕೆಲವೊಂದು ಕೆಲಸಗಳ ಬಗ್ಗೆ ನಿಮಗೆ ಬಹಳಷ್ಟು ಇಂಟ್ರೆಸ್ಟ್ ಇದೆ, ಅದರ ಬಗ್ಗೆ ಯೋಜನೆಯನ್ನು ರೂಪಿಸ್ತಕ್ಕಂತಹ ಸಾಧ್ಯತೆ ಇದೆ. ಆಮೇಲೆ ಇವತ್ತು ಸ್ವಲ್ಪ ಸಂತೋಷದಿಂದ ಇರ್ತೀರಿ. ಕೆಲವೊಂದು ಜನ ವಾಕಿಂಗು, ವ್ಯಾಯಾಮ ಅಥವಾ ಕ್ರೀಡೆ ಈ ರೀತಿಯಾಗಿ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ಕೆಲವೊಂದು ಜನ ಏನು ಮಾಡ್ತಾರೆ, ಏನಾದರೂ ಒಂದು ಸ್ವಲ್ಪ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ಇಂದಿನ ಒಂದು ಫಲವನ್ನು ನೋಡೋದಾದರೆ ಸ್ವಲ್ಪ ಕೆಲವೊಂದು ಸಾಮರ್ಥ್ಯ ಇದೆ ನಿಮ್ಮಲ್ಲಿ. ಆ ಸಾಮರ್ಥ್ಯ ಏನಾಗುತ್ತೆ, ಮೂಲ ಸಂದರ್ಭದಲ್ಲಿ ಮೇನ್ ಟೈಮ್ನಲ್ಲಿ ಅದು ಕೈ ಕೊಡ್ತಕ್ಕಂಥದ್ದು. ಅದರಿಂದ ಮನುಷ್ಯಗೆ ಏನಾಗುತ್ತೆ, ಕೆಲವೊಂದು ಸ್ವಲ್ಪ ಎನರ್ಜಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಇಚ್ಛಾಶಕ್ತಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಕಡಿಮೆ ಆಗುತ್ತೆ, ಪ್ಲಾನ್ ಮಾಡಿಕೊಳ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಹೀಗಾಗಿ ಕೆಲವೊಂದು ಗೊಂದಲದ ಗೂಡಾಗಿದೆ. ಕೆಲವೊಂದು ಕೆಲಸಗಳು ಕೂಡ ಅರ್ಧದಲ್ಲಿ ನಿಂದಿರತಕ್ಕಂಥ ಸಂದರ್ಭಗಳು ಬಂದಿದೆ. ಇನ್ನು ಅದನ್ನೆಲ್ಲವನ್ನು ಕೂಡ ಶಾಂತವಾಗಿ ನಿಭಾಯಿಸಿದ್ದೆ, ಆದರೆ ಸಂಜೆಯ ಸಮಯದಲ್ಲಿ ಕೆಲವೊಂದು ಸಮಸ್ಯೆಗಳು ಸರಿಯಾಗುವಂಥ ಸಾಧ್ಯತೆ ಇದೆ. ಕೆಲವೊಬ್ಬರಿಗೂ ಕೂಡ ಹಣದ ಖರ್ಚಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ಮೇಲೆ ಹಿಡಿತವನ್ನು ಇಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈಗೇನಾದರೂ ನೀವು ಸ್ವಲ್ಪ ಹಣವನ್ನು ಹರಿಬಿಟ್ಟಿದ್ದೆ, ಆದರೆ ಬರುವಂಥ ದಿನಗಳಲ್ಲಿ ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಕೌಟುಂಬಿಕವಾಗಿರ್ತಕ್ಕಂತಹ ಕೆಲವೊಂದು ಕಾರ್ಯಕ್ರಮ ಅಥವಾ ಸಮಾರಂಭಗಳಿಗೆ ಇವತ್ತು ಹೋಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಜಾಸ್ತಿ ಜನ ಪ್ರಯಾಣ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ಕೈಕಾಲು ಅನ್ನುವಂಥದ್ದು ನೋವಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಮತ್ತು ಸ್ವಲ್ಪ ಮನಸ್ಸು ಕೂಡ ದುರ್ಬಲ ಇರೋದರಿಂದ ಸ್ವಲ್ಪ ಶಾಂತವಾಗಿರ್ತಕ್ಕಂಥದ್ದು, ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಕೆಲವೊಂದು ಜನ ಯೋಗ ಮತ್ತು ಧ್ಯಾನ ಮಾಡತಕ್ಕಂಥದ್ದು, ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ತುಂಬ ಉತ್ತಮವಾಗಿರುವಂಥ ಫಲ ಒಂದು ತುಲಾರಾಶಿಯವರಿಗೆ ತಂದುಕೊಡ್ತಾ ಇದೆ. ತುಲಾರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಬಹಳಷ್ಟು ಲವಲವಿಕೆಯಿಂದ ಇರ್ತೀರಿ, ಆದರೆ ಸಾಯಂಕಾಲ ಅನಿರೀಕ್ಷಿತವಾಗಿರತಕ್ಕಂತಹ ಸುದ್ದಿ ಸ್ವಲ್ಪ ಇಡೀ ಕುಟುಂಬಕ್ಕೆ ಬಹಳಷ್ಟು ಸಂತೋಷ ಮತ್ತು ಆನಂದ ತರತಕ್ಕಂತಹ ಸಾಧ್ಯತೆ ಕಂಡುಬರ್ತಾ ಇದೆ. ಮತ್ತು ಕೆಲವೊಂದು ಪ್ರೀತಿ ಪಾತ್ರರ ಜೊತೆಯೂ ಕೂಡ ತಿರುಗಾಟ ಮಾಡ್ತಕ್ಕಂತಹ ಸಂದರ್ಭಗಳು ಸ್ವಲ್ಪ ನಿಮಗೆ ಕಂಡುಬರತಕ್ಕಂಥದ್ದು. ಮತ್ತು ನಿಮ್ಮ ಜೀವನದಲ್ಲಿ ಕೆಲವೊಂದು ಸೋಲುಗಳಿರ್ತಕ್ಕಂಥದ್ದು, ಆ ಸೋಲುಗಳಿಂದ ಇವತ್ತು ಖಂಡಿತವಾಗಿಯೂ ನೀವು ಪಾಠ ಕಲಿತಿರ್ತೀರಿ. ಯಾವ ರೀತಿ ನಿಭಾಯಿಸಬೇಕು, ಜೀವನದಲ್ಲಿ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಬಹಳಷ್ಟು ತಿಳಿದುಕೊಳ್ಳುವಂಥದ್ದಕ್ಕೆ ಉತ್ತಮವಾಗಿರುವಂಥ ದಿನ ಅಂತ ಹೇಳ್ಬೋದು. ಕೆಲವೊಂದು ಜನರು ತುಂಬ ರೀತಿಯಲ್ಲಿ ಇವತ್ತು
ಆ ಒಂದು ಜನಗಳು ಕಲಿಸಿರುವಂಥ ಪಾಠ ನಿಮ್ಮ ಜೀವನದಲ್ಲಿ ಬಹಳಷ್ಟು ಆದರ್ಶವಾಗಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಇವತ್ತಿನ ಸ್ವಲ್ಪ ಬಲವಾದಂತಹ ಒಂದು ದೃಢತೆ ಮತ್ತು ನಿರ್ಭಯತೆ ಇದೆಯಲ್ಲ, ಅದು ಮಾನಸಿಕವಾಗಿರ್ತಕ್ಕಂತಹ ವೃದ್ಧಿಸ್ತದೆ. ಕೆಲವೊಂದು ಮಾನಸಿಕವಾಗಿರತಕ್ಕಂಥ ಶಕ್ತಿ ವೃದ್ಧಿಸ್ತಕ್ಕಂಥದ್ದು ಮಹತ್ತರ ಪಾತ್ರವನ್ನು ವಹಿಸ್ತದೆ. ಬಹಳ ದಿನಗಳಿಂದ ಚಿಂತೆಯಲ್ಲಿ ಯೋಚನೆಯಲ್ಲಿ ಇರತಕ್ಕಂಥದ್ದು ಇವತ್ತು ಆ ಚಿಂತೆಯಿಂದ ಹೊರಗಡೆ ಬರ್ತಕ್ಕಂಥದ್ದಕ್ಕೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ದಿನ. ಯಾವುದೇ ಪರಿಸ್ಥಿತಿಯನ್ನಿದ್ದರೂ ಕೂಡ ನಿಯಂತ್ರಿಸಿಕೊಳ್ಳಲಿಕ್ಕೆ ಇವತ್ತು ಉತ್ತೇಜನ ಅನ್ನುವಂಥದ್ದು ಸಿಗುತ್ತೆ. ಖಂಡಿತವಾಗಿಯೂ ಉತ್ತಮವಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಇಂದಿನ ಪ್ರಶ್ನೆ ನೋಡೋದಾದರೆ, ಸಣ್ಣ ಮಕ್ಕಳು ಸ್ವಲ್ಪ ನಿಮ್ಮನ್ನು ಸ್ವಲ್ಪ ವಾಸ್ತವವಾಗಿರಿಸ್ತಾರೆ, ಕೆಲವೊಂದು ಸಂದರ್ಭಗಳನ್ನು ಅವರು ತೋರಿಸ್ತಕ್ಕಂಥದ್ದು, ಅದರಿಂದ ನಿಮಗೆ ಬಹಳ ಸಂತೋಷ ಆಗುತ್ತೆ. ಓ, ನನ್ನ ಮಕ್ಕಳು ಇಷ್ಟೆಲ್ಲ ಜಾಣರಿದ್ದಾರೆ ಅನ್ನುವಂಥ ಒಂದು ಸಂತೋಷ ನಿಮಗಾಗ್ತಕ್ಕಂಥದ್ದು. ಇನ್ನು ಕೆಲವೊಂದು ಜನ ದಾಂಪತ್ಯ ಜೀವನದಲ್ಲೂ ಕೂಡ ಇವತ್ತು ಬಹಳಷ್ಟು ಶಾಂತವಾಗಿರತಕ್ಕಂಥದ್ದು, ಸಂತೋಷವಾಗಿರತಕ್ಕಂಥದ್ದು ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಈ ಬಿಡುವಿರತಕ್ಕಂತಹ ಕೆಲವೊಂದು ಕಾರ್ಯಕ್ರಮ ಇರುತ್ತೆ, ಕೆಲಸಗಳು ಒತ್ತಡ ಜಾಸ್ತಿ ಇರುತ್ತೆ, ಸ್ವಲ್ಪ ಲವಲವಿಕೆಯಿಂದ ಇರ್ತೀರಿ, ಆದರೂ ಕೂಡ ಜಾಸ್ತಿ ಕೆಲಸ ಮಾಡ್ತಕ್ಕಂಥದ್ರಿಂದ ಆರೋಗ್ಯದ ಮೇಲೆ ಕೆಲವೊಂದು ಪರಿಣಾಮಗಳಾಗ್ಬೋದು. ಆರೋಗ್ಯದ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಸ್ವಲ್ಪ ನಿಮಗೆ ಹಣದ ಅವಶ್ಯಕತೆ ಇವತ್ತು ಬರ್ಬೋದು. ಸಾಧ್ಯವಾದಷ್ಟು ಸ್ವಲ್ಪ ನಿಮ್ಮ ಹಣವನ್ನು ಸ್ವಲ್ಪ ಬೆಳಿಗ್ಗೆನೇ ಒಂದು ಪ್ಲ್ಯಾನ್ ಮಾಡಿ ಇಟ್ಟುಕೊಳ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಒಂದು ಸಾಯಂಕಾಲದನ್ನಷ್ಟೊತ್ತಿಗೆ ಒಂದು ಮುಖ್ಯವಾದ ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆಮೇಲೆ ಸ್ವಲ್ಪ ನಿಮ್ಮ ಮಾತು ಏನೇ ಇದ್ದರೂ ಕೂಡ ಸ್ವಲ್ಪ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳ್ತಕ್ಕಂಥದ್ದು, ಪ್ರೆಸೆಂಟ್ ಮಾಡುವಂತಹ ರೀತಿ ಚೆನ್ನಾಗಿರಲಿ. ಇಲ್ಲದೇ ಇದ್ದರೆ ಕೆಲವೊಂದು ಜನ ನಿಮ್ಮ ಮಾತನ್ನು ಅಪಾರ್ಥವಾಗಿ ತಿಳ್ಕೊಳ್ತಕ್ಕಂಥದ್ದು, ತಪ್ಪಾಗಿ ಭಾವಿಸ್ತಕ್ಕಂಥ ಸಾಧ್ಯತೆಗಳು ಇದೆ. ಇದರ ಬಗ್ಗೆ ನೀವು ಗಮನವನ್ನು ಹರಿಸ್ತಕ್ಕಂಥದ್ದು. ಧನುಸು ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಸ್ನೇಹಿತರ ಜೊತೆಯಲ್ಲಿ ಕೆಲವೊಂದು ಜನ ಪಾರ್ಟಿ ಮಾಡ್ಬೋದು, ಅಥವಾ ಎಲ್ಲೋ ಟೂರಿಗೆ ಹೋಗ್ಬೋದು, ಅಥವಾ ಬೇರೆ ಅದು 1 ಕಿಲೋಮೀಟರ್ ಇರ್ಬೋದು, ಹೊರಗಡೆ ಎಲ್ಲಾದರೂ ಸುತ್ತಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಕೆಲವೊಂದು ಜನರು ಕೂಡ ಹಣ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆಗಳು ಇವತ್ತು ಬರಬಹುದು. ಅದರಿಂದ ಕೆಲವೊಂದು ಸ್ವಲ್ಪ ಆರ್ಥಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಕೆಲವೊಂದು ಜನರಿಗೆ ಸ್ವಲ್ಪ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಪ್ರಯಾಣ ಇವತ್ತು ನಿಮಗೆ ಕೆಲವೊಂದು ಸಂದರ್ಭಗಳು ಕೂಡ ಕೆಲಸಗಳು ಕೂಡ ಗೊಂದಲದಲ್ಲಿ ಮುಳುಗುವಂತೆ ಮಾಡಬಹುದು. ಮತ್ತು ಕೆಲವೊಂದು ಸ್ವಲ್ಪ ದ್ವೇಷ ನಿಮಗೆ ಪ್ರೀತಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಸ್ವಲ್ಪ ಕೆಲವೊಂದು ಜನರ ಜೊತೆಯಲ್ಲಿ ದ್ವೇಷ ಸಾಧಿಸೋದನ್ನು ಬಿಡಿ, ಮೌನವಾಗಿರಿ. ಆ ಮೌನ ನಿಮಗೆ ಕೆಲವೊಂದು ಅರ್ಥಗಳನ್ನು ಹೇಳುತ್ತೆ. ಆ ಅರ್ಥ ಕೂಡ ಬರುವಂಥ ದಿನಗಳಲ್ಲಿ ಬಹಳಷ್ಟು ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಕೆಲವೊಂದು ಜನರು ಕೂಡ ಅರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಬರ್ಬೋದು. ನೀವು ದ್ವೇಷ ಸಾಧಿಸಿ ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಬಹಳ ತಾಳ್ಮೆಯಿಂದ ಇರತಕ್ಕಂಥದ್ದು, ಶಾಂತವಾಗಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರತಕ್ಕಂಥದ್ದು ಮಕರ ರಾಶಿಯವರಿಗೆ. ಮಕರ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 1. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಕುಟುಂಬದ ಸದಸ್ಯರು ಇವತ್ತು ಬಹಳಷ್ಟು ಖುಷಿಯಿಂದ ಇರ್ತಾರೆ. ಸ್ವಲ್ಪ ಮನೆಯಲ್ಲೂ ಕೂಡ ಬಹಳಷ್ಟು ನೆಮ್ಮದಿಯ ವಾತಾವರಣ ಇರುತ್ತೆ. ಎಲ್ಲರೂ ಕೂಡ ಒಬ್ಬರೊಬ್ಬರು ಕಷ್ಟಗಳನ್ನು ಹಂಚಿಕೊಳ್ತಕ್ಕಂಥದ್ದು ಮತ್ತು ಸಮಾಧಾನವನ್ನು ತರತಕ್ಕಂಥ ಒಂದು ಸನ್ನಿವೇಶ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿಯೂ ಕೂಡ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ಇರೋದರಿಂದ ಮನಸ್ಸಿಗೆ ಬಹಳಷ್ಟು ಒಂದು ಉಲ್ಲಾಸ ಅನ್ನುವಂತಹ ಒಂದು ವಾತಾವರಣ ಇರುತ್ತೆ. ಮತ್ತು ಸ್ವಲ್ಪ ಬಹಳಷ್ಟು ಜನ ನಿಮ್ಮ ಮೇಲೆ ಅವಲಂಬಿತರಾಗಿರತಕ್ಕಂಥದ್ದು, ಅವರ ಕೆಲಸವನ್ನು ಮಾಡಿಕೊಳ್ಳಲಿಕ್ಕೆ ನಿಮಗಿವತ್ತು ಉತ್ತಮವಾಗಿರುತ್ತ ದಿನ. ಯಾಕಂತಂದರೆ ಬಹಳಷ್ಟು ಜನ ಈ ವ್ಯಕ್ತಿ ಇವತ್ತು ಏನೋ ನಮ್ಮ ಒಂದು ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿಕೊಡ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿರ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಅದ್ರ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲವೊಂದು ಜನ ಸ್ವಲ್ಪ ನಿಮ್ಮ ಹತ್ರ ಸಾಲ ಕೇಳಲಿಕ್ಕೆ ಬರಬಹುದು, ಆದರೆ ಒಂದು ವಿಶ್ವಾಸದಿಂದ ಇದ್ದರೆ ಖಂಡಿತವಾಗಿಯೂ ಆ ವ್ಯವಹಾರ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ನೀವೇನಾದರೂ ಎಚ್ಚರ ತಪ್ಪಿದ್ದೇ ಆದರೆ ಹಣಕಾಸಿನ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡತಕ್ಕಂಥದ್ದು ಕುಂಭರಾಶಿಯವರಿಗೆ ಉತ್ತಮ. ಇನ್ನು ಈ ಕುಂಭರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 8.
ಇನ್ನು ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಕೆಲವೊಂದು ದುರ್ಬಲವಾಗಿರ್ತಕ್ಕಂಥ ಆರ್ಥಿಕ ಸ್ಥಿತಿ, ಹಣಕಾಸಿನ ಸಮಸ್ಯೆಗಳು ತುಂಬ ಕಾಡ್ತಕ್ಕಂಥದ್ದು, ಕೆಲವೊಂದು ಕಮಿಟ್ಮೆಂಟ್ಗಳು, ಕೆಲವೊಂದು ಕೆಲಸ ಕಾರ್ಯಗಳ ಮೇಲೆ ಬಹಳಷ್ಟು ಚಿಂತೆಯನ್ನು ತಂದೊಡ್ಡಿದೆ. ಅದನ್ನು ಯಾವ ರೀತಿ ನಿಭಾಯಿಸೋದು ಅನ್ನುವಂಥ ಒಂದು ಚಿಂತೆ ಮಾಡ್ತಕ್ಕಂಥದ್ದು. ಇನ್ನು ಸ್ವಲ್ಪ ಇವತ್ತು ಯಾವುದೇ ಒಂದು ಹೊಸ ಕೆಲಸ ಇದ್ದರೂ ಕೂಡ ಅದನ್ನು ಸ್ವಲ್ಪ ಆರಂಭಿಸುವ ಮೊದಲು ಸ್ವಲ್ಪ ಅದನ್ನು ಎಷ್ಟು ಸಾಧಕ ಬಾಧಕಗಳನ್ನು, ಅದರ ಏರಿಳಿತಗಳನ್ನು ನೀವು ಗಮನಿಸಿಕೊಂಡು ಆ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಇವತ್ತು ಸಂತೋಷಕರವಾಗಿರುವಂಥ ವಾತಾವರಣ ಇದೆ. ಸಣ್ಣ ಪುಟ್ಟ ಇರುಸುಮುರುಸಿದ್ರೂ ಕೂಡ ಅದು ಯಾವುದೂ ಕೂಡ ಸಮಸ್ಯೆ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಇನ್ನೂ ಕೆಲವೊಂದು ಜನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ರಕ್ತದೊತ್ತಡ ಇರತಕ್ಕಂತಹ ರೋಗಿಗಳು ಕೂಡ ಸ್ವಲ್ಪ ತಮ್ಮ ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಹರಿಸಬೇಕು. ಇನ್ನು ಸ್ವಲ್ಪ ಕೆಲವೊಬ್ಬರಿಗೆ ವಿಶ್ರಾಂತಿ ಅಗತ್ಯ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ಮೀನರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ನೋಡಿದ್ರಲ್ಲ ವೀಕ್ಷಕರೇ, ಒಂದು ದ್ವಾದಶ ರಾಶಿಯ ಒಂದು ಇಂದಿನ ಫಲವನ್ನು ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಹೊಸದಾಗಿ ಬಂದಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.